ನೋಡಿದೆ ಅಮ್ಮ, ಎಲ್ಲ ಒಡವೆಗಳು ಹಾಗೇ ಇದೆ. ನೀನೇನು ಯೋಚನೆ ಮಾಡಬೇಡ, ಇದ್ರ ಬಗ್ಗೆ ನಾವು ನೋಡ್ಕೊಂತೀವಿ. ಆದ್ರೆ ಮನೆಯವ್ರು ಬಿಟ್ಟು ಅಷ್ಟು ಒಡವೆ ಇರೋ ವಿಚಾರ ಯಾರು ಗೊತ್ತಿದೆ? ನನಗೆ ಗೊತ್ತಿದೆಯಲ್ಲ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ ದೇವಿಕಾ? ನಿನಗೆ ಗೊತ್ತಲ್ಲ, ಮದುವೆಗೆ ಮುಂಚೆ ಏನಂದ ಇನ್ನೊಂದು ರೂಮ್ ಇತ್ತಲ್ಲ, ಅದೆಷ್ಟು ಚೆನ್ನಾಗಿತ್ತು. ಅಲ್ಲೊಂದಿಷ್ಟು ಪುಸ್ತಕ, ಇಲ್ಲೊಂದಿಷ್ಟು ಪುಸ್ತಕ, ಇಲ್ಲೊಂದಿಷ್ಟು ಬಟ್ಟೆ, ಅಲ್ಲೊಂದಿಷ್ಟು ಪುಸ್ತಕ, ಕಸ, ತುಂಬಾ ಚೆನ್ನಾಗಿತ್ತು. ಹೇಳೋ ಅವಶ್ಯಕತೆನೇ ಇಲ್ಲ. ದೇವಿಕಾ, ನನಗಿನ್ನ ಅದ್ರ ಬಗ್ಗೆ ಯೋಚನೆ ಇಲ್ಲ. ನೀನ್ ಬಂದಿದ್ಯಲ್ಲ. ಯಾಕೆ ನಿಮ್ ರೂಮ್ ಕ್ಲೀನ್ ಮಾಡಕ್ಕ? ಹಾಗಲ್ಲ, ನನಗೆ ಶಿಸ್ತು ಕಲ್ಸ್ಕೊಡಕ್ಕೆ, ಕಠಿಣವಾದಂತ ಒಂದು ಶಿಸ್ತು. ಶಿಸ್ತು ಅದು ನಿಮ್ಗೆ ಸಣ್ಣ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ಬೇಕು. ಈಗ ಅದ್ರ ಟ್ರೈನಿಂಗು ಈಗ್ಲಿಂದನೇ ಶುರು ಆಗೋಗ್ಲಿ. ಬರೀ ಇದೇ ಆಯ್ತು, ಸುಮ್ನೆ ಬೇರೆ ಕೆಲಸ ನೋಡ್ಕೊಳ್ಳಿ. ಬೇರೆ ಕೆಲಸ ಬೇಡ, ಈ ಕೆಲಸನೇ ಬೇಗ ಮುಗಿಸ್ಬಿಡೋಣ, ಯಾಕಂದ್ರೆ ಬೇಗ ಜವಾಬ್ದಾರಿ ಬರ್ಬೇಕಲ್ವಾ. ಓ ಸಾರಿ 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 ಮಾರ, ಕ್ಷಮಿಸಿ, ಬರಬಾರದ ಸಮಯದಲ್ಲಿ ಬಂದಿದ್ದೇನೆ. ಹೇಳದೆ ಕೇಳದೆ ನುಗ್ಬಿಟ್ಟು ಈಗ ಸಾರಿ ಕೇಳು. ಎಂತ ಮಾಡುವುದು, ನಾವು ನಿಮ್ಮ ಹಾಗೆ ಗೃಹಸ್ಥನಲ್ಲ, ಅನುಭವ ಕಮ್ಮಿ. ನನ್ನ ವಿಷಯ ಹಾಗೆ ಇರಲಿ ಬಿಡಿ, ನೀವು ಮದುವೆ ಆದದ್ದು ಆದದ್ದು ಎಲ್ಲ ಇಲ್ಲೇ ಮುಗಿಸಿ ಬಿಡಬೇಕಂದು ಮಾಡಿದ್ದೀರಾ, ಅಥವಾ ಮಧುಚಂದ್ರಕ್ಕೆ ಹೋಗೋ ಪ್ಲ್ಯಾನ್ ಏನಾದ್ರು ಉಂಟಾ? ಗೆಳೆಯ, ನಿನಗೆ ಗೊತ್ತಲ್ಲ ಪೊಲೀಸ್ರು ಏನು ಹೇಳ್ಬಿಟ್ಟೋದ್ರು ಅಂತ. ನಾವ್ಯಾರು ಮನೆ ಬಿಟ್ಟು ಹೋಗೋ ಹಾಗೆ ಇಲ್ಲ. ಇಲ್ಲಿ ನೋಡಿ, ನೀವಿಬ್ಬರು ನನಗೆ ಹೂ ಎನ್ನಿ ಸಾಕು, ಯಾರಿಗೂ ತಿಳಿಯದ ಹಾಗೆ ಹಳ್ಳಿಯಿಂದ ನಿಮ್ಮನ್ನು ಎಸ್ಕೇಪ್ ಮಾಡಿಸೋ ಜವಾಬ್ದಾರಿ ನನ್ನದು. ಬೇಡ ಗೆಳೆಯ, ಮನೇಲಿ ಇಷ್ಟೊಂದೆಲ್ಲ ಸಮಸ್ಯೆಗಳಿದೆ, ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗೋದು ಸರಿ ಇರಲ್ಲ. ಹೌದು, ಇವಾಗ ಹೋಗೋದು ಬೇಡ. ಇದೆಲ್ಲ ಒನ್ಸ್ ಫಾರ್ ಆಲ್ ಸಾಲ್ವ್ ಆಗಿಬಿಟ್ರೆ ಖಂಡಿತ ಹೋಗ್ತೀವಿ. ಸರಿ, ಹಾಗಿದ್ದರೆ ನೀವು ಯಾವಾಗ ಹೋಗಬೇಕೆಂದು ಮನಸ್ಸು ಮಾಡಿದ್ದೀರಿ ಎಂದು ನನಗೆ ಹೇಳಿದರೆ ಸಾಕು, ನಿಮ್ಮನ್ನು ಕಳಿಸ್ಕೊಡೋ ಜವಾಬ್ದಾರಿ ನನ್ನದು. ಹಾಂ, ಹಾಗೆಯೇ ನೀವು ಎಲ್ಲಿ ಹೋಗಬೇಕಂತ ತೀರ್ಮಾನಿಸುವುದು ನಾನೇ, ಗೊತ್ತುಂಟಾ? ಇದು ನನ್ನ ಗಿಫ್ಟ್ ನಿಮಗೆ. ವಾವ್, ಥ್ಯಾಂಕ್ ಯು, ನೀನು ಹೇಳಿದಾಗೆ ಆಗಲಿ ಗೆಳೆಯ. ಅಂದಾಗೆ ದೇವಿಕಾ ಅವರೇ, ನೀವೆಂತ ಏನು ಬಟ್ಟೆ ಮಡ್ಕ್ಲಿಕ್ಕೆ ಉಂಟು ಅಲ್ವಾ? ಹೌದು. ನಿಮ್ಗೆ ಎಂತ ಅಭ್ಯಂತರ ಇಲ್ಲ ಅಂದ್ರೆ, ರಘುನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಯಾಕೆ ಪರ್ಮಿಷನ್? ಎಲ್ಲಿಯಾದರೂ ಉಂಟಾ? ಅವನು ನನ್ನ ಗೆಳೆಯ ಇರಬಹುದು, ಆದರೆ ಈಗ ನಿಮ್ಮ ಗಂಡ, ನೀವು ಅವನ ಹೆಂಡತಿ, ನನಗಿಂತ ಅವನ ಮೇಲೆ ಹೆಚ್ಚಿನ ಅಧಿಕಾರ ನಿಮ್ಮದು. ಹಾಗಾಗಿ ನೀವು ಪರ್ಮಿಷನ್ ಕೊಟ್ರೆ ಹೀಗೆ ಹೋಗಿ ಆಗ್ಬರ್ತೇನೆ. ಬಿಟ್ರೆ ಹೀಗೆ ತಮಾಷೆ ಮಾಡ್ತಾನೆ ಇರ್ತೀಯ, ಮಾತಾಡ್ತಾನೆ ಇರ್ತೀಯ, ನಡಿಯಪ್ಪ ಹೋಗೋಣ. ಸರಿ, ನಾ ಹೋಗಿರ್ತೀನಿ, ನೀನು ಬಾ. ದೇವಿಕಾ, ಹೊರಡ್ಬರ್ತೀನಿ, ಬೇಗ ಬನ್ನಿ, ಹಿಂಗೋಗಿ ಹಿಂಗೆ ಬರ್ತೀನಿ. ನೀವು ಮಾಡ್ಲಿ, ನಂಗೆ ಏನು ತೋಚ್ತಾ ಇಲ್ಲ. ಎಲ್ರನ್ನು ತಲೆ ಮೇಲೆ ಕೂರಿಸ್ಕೊಳ್ಳಿ. ಯಾರೇ ಯಾರೇ ಅವನು? ಅಕ್ಷಯ್, ಅವನ್ ಯಾಕ್ರಿ ನಮ್ಮ ಮನೆ ವಿಷಯದಲ್ಲಿ ಮಾತಾಡ್ಬೇಕು? ಹೆಂಗೆ ಹೇಳೋದು, ಅವ್ನು ನಮ್ ರಘು ಗೆಳೆಯ, ನಮ್ಮ ಅತಿಥಿ ಅಲ್ವಾ? ಹೌದಲ್ವಾ, ಅತಿಥಿನ ಅತಿಥಿಯಾಗೇ ಇರೋದಕ್ಕೆ ಹೇಳಿ ಮನೆ ವಿಷಯದಲ್ಲಿ ಮಾತಾಡಕ್ ಬರಬಾರ್ದು ಅಲ್ಲ. ಏನಂದ ಅವನು, ಅಷ್ಟೊಂದು ಒಡವೆನ ಮನೇಲಿ ಇಟ್ಕೋಬೇಡಿ, ಕಳ್ತನ ಆಗತ್ತೆ ಅಂತಾನೆ. ಅಕ್ಕನಿಗೆ ಬುದ್ಧಿ ಹೇಳಕ್ ಬರ್ತಾನವನು? ಏನ್ ಹೊಸ್ತಲ್ವಲ್ಲೇ, ಇದಕ್ ಮುಂಚೆನೂ ಹೇಳಿದ್ದಲ್ವಾ? ನಾನ್ ಏನ್ ಹೇಳ್ತೀನಿ ಅಂದ್ರೆ, ಒಡವೆನ ಬ್ಯಾಂಕ್ ಅಲ್ಲಿ ಯಾಕೆ ಇಡ್ಬೇಕು? ಇಷ್ಟ ವರ್ಷ ಮನೇಲಿ ತಾನೇ ಇತ್ತು, ಅವ್ನು ಹೇಳ್ಬಿಟ್ಟ ಅಂತ ಒಡವೆನ ಬ್ಯಾಂಕ್ ಅಲ್ಲಿ ಇಡಕ್ಕಾಗತ್ತಾ? ಏ, ಹಾಗೆಲ್ಲ ಮಾಡಕ್ಕಾಗಲ್ಲ ಅಂತ ನಾನು ಎಲ್ರ ಮುಂದೆ ಹೇಳದ್ನಲ್ಲ. ಆದ್ರೆ ರಘು ನೋಡಿದ್ರ ಬ್ಯಾಂಕ್ ಅಲ್ಲಿ ಇಡೋ ವಿಚಾರಕ್ಕೆ ಹೇಗ್ ಒಪ್ಕೊಂಡ್ಬಿಟ್ಟ ಅಂತ? ಅದೆಲ್ಲ ಆಗಲ್ಲಪ್ಪ, ಒಡವೆಗಳು ಮನೆಯಿಂದ ಆಚೆ ಹೋಗ್ಬಾರ್ದು. ಅದ್ರ ಬದಲು ಆ ಅಕ್ಷಯ್ಯ ಮನೆಯಿಂದ ಹೊರಗೆ ಹೋಗ್ಬೇಕು, ಹಾಗೇನಾದ್ರೂ ಮಾಡ್ಬೇಕು. ಇವತ್ತಲ್ಲ ನಾಳೆ ಅವನೇ ಹೋಗ್ತಾನೆ ಬಿಡೆ. ಹೋಗ್ತಾನೆ ಹೋಗ್ತಾನೆ, ಅವ್ನು ಹೋಗೋದ್ರೊಳಗೆ ಒಡವೆಗಳೇ ಮನೆಯಿಂದ ಹೋಗಿರುತ್ತೆ. ಮತ್ತೇನೇ ಮಾಡೋದು, ಅವ್ನು ಹೇಗೆ ಮನೆಯಿಂದ ಆಚೆ ಕಳಿಸೋದು? ಅಷ್ಟು ಸುಲಭವಾಗಿ ಹೋಗೋವನಲ್ಲ ಅವನು. ಅಲ್ಲ, ಅವನಿಗಾದ್ರೂ ಬುದ್ಧಿ ಬೇಡವಾ? ಮದುವೆ ಆಗಿ ಇಷ್ಟು ದಿವಸ ಆಯ್ತು, ಇನ್ನು ಇಲ್ಲೇ ಜಾಂಡ ಹುರ್ಕೊಂಡಿದ್ದಾನೆ.
ರಘು ಕೇಳಿದ್ರೆ ಹೇಳಿ ಹೇಳಿ. ಏನ್ ರಘು, ಬಹಳ ನಿಮ್ ಮಾತ್ ಕೇಳೋ ನಂಗೆ. ಏನೇ ಮಾತಾಡ್ತಾ ಇದೀಯ ನೀನು? ಅಲ್ಲ ರೀ, ಇನ್ನೂ ನಿಮ್ ತಮ್ಮ ನಿಮ್ ಮಾತ್ ಕೇಳ್ತಾನೆ ಅನ್ನೋ ನಂಬಿಕೆಯಲ್ಲಿದ್ದೀರಾ ನೀವು? ಅದೆಲ್ಲ ಬಿಟ್ಬಿಟ್ಟು ಇವನ್ನ ಮನೆಯಿಂದ ಹೇಗ್ ಆಚೆ ಹಾಕ್ಬೇಕು ಅನ್ನೋದಕ್ಕೆ ಏನಾದ್ರೂ ಉಪಾಯ ಯೋಚನೆ ಮಾಡಿ. ಸರಿತಾ, ಒಡವೆಗಳ ಕದಿಯಕ್ಕೆ ಮತ್ತೆ ಯಾರಾದ್ರೂ ಬರ್ತಾರೆ ಅಂತ ಅನ್ಕೊಂಡಿದ್ಯಾ? ಈಗಾಗ್ಲೇ ಒಂದ್ಸಾರಿ ಪ್ರಯತ್ನ ಆಗಿದೆಯಲ್ಲಪ್ಪ, ಇನ್ನೇನಕ್ಕೆ ಕಾಯ್ಬೇಕು? ಮತ್ ಯಾರೇ ಮಾಡಿರ್ಬೋದು ಇದನ್ನ? ನನ್ಗಂತೂ ಆ ಬಸ್ಸಿನ ಮೇಲೆ ಅನುಮಾನ. ಬಸ್ಸಿಯನ ಏನೇ ಹೇಳ್ತಾ ಇದೀಯಾ? ಹೌದು ರೀ, ಅವರಿಬ್ರು ಗಂಡ ಹೆಂಡತಿ ಸಾಮಾನ್ಯದವರಲ್ಲ. ಅವ್ರ ಮನೆ ಕಿಟಕಿಯಿಂದಲೇ ನಮ್ಮ ಮನೇಲಿ ಏನ್ ನಡೆಯುತ್ತೆ ಅಂತ ನೋಡ್ತಾ ಇರ್ತಾರ ಅವರು. ಸುಮ್ ಸುಮ್ನೆ ಕೆಲ್ಸ ಇಲ್ದೇ ಇದ್ರು ಇಲ್ಲಿಗೆ ಬರೋದು ಹೋಗೋದು ಮಾಡ್ತಿರ್ತಾರೆ, ನಾನ್ ಗಮನಿಸಿದೀನಿ. ಅದಕ್ಕೆ ರೀ ಹೇಳ್ತಾ ಇರೋದು, ಬೇಗ ಏನಾದ್ರೂ ಮಾಡ್ಬೇಕು, ಇಲ್ಲಾಂದ್ರೆ ಒಡವೆ ಎಲ್ಲ ಕಳ್ತನ ಆಗೋದ್ಮೇಲೆ ನಾವು ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೋಬೇಕಾಗತ್ತೆ. ಹೌದು, ಈಗ ಅದಕ್ಕೆ ಏನ್ ಮಾಡ್ಬೇಕು ಅಂತೀಯ? ಏನು ಮಾಡ್ಬೇಡಿ, ನನ್ ಮೇಲೆ ಕಿರ್ಚಾಡ್ತೀರಿ, ಎಲ್ಲ ನನ್ನ ಹಣೆ ಬರ. ಸರಿತಾ, ಈಗ ಏನಾಯ್ತು ಅಂತ ಈಗ ಮಾತಾಡ್ತಿದ್ಯಾ? ಇನ್ನೇನ್ರಿ ಆಗ್ಬೇಕು? ನಾನು ನನ್ ತಲೆ ಚಚ್ಕೋಬೇಕಷ್ಟೇ. ಈ ಮನೇಲಿ ಏನು ಆಗಲ್ಲ, ಈ ಮನೆಯಿಂದ ನಮ್ಗೆ ಏನು ಸಿಗಲ್ಲ. ನೀವ್ ಹೀಗೆ ಕೈ ಕಟ್ಕೊಂಡು ಕೂತೀರಿ, ಎಲ್ರು ಎಲ್ಲ ಲಪ್ಪಿಸ್ಕೊಂಡು ಹೋಗ್ಲಿ, ಲಪ್ಪಿಸ್ಕೊಂಡು ಹೋಗ್ಲಿ. ಅಯ್ಯೋ ಅಯ್ಯೋ, ನೀವ್ ಮಾತಾಡಕ್ ಬರ್ಬೇಡಿ. ಯಾಕೆ ಹಿಂಗ್ ಉಚಿತರ ಆಡ್ತಾ ಇದೀಯಾ? ಇನ್ನೇನ್ರಿ, ಒಡವೆ ಎಲ್ಲ ನಮ್ ಕೈ ಬಿಟ್ಟು ಹೋಗತ್ತೆ, ನಮ್ಗೆ ಏನು ಸಿಗಲ್ಲ, ಏನು ಸಿಗಲ್ಲ, ನಮ್ಗೆ ಎಲ್ಲ ಹಾಳಾಗೋಗತ್ತೆ, ಎಲ್ಲ ಹಾಳಾಗೋಗತ್ತೆ. ಸುಮ್ನೆ ಇರ್ರಿ ನೀವು, ಸುಮ್ನೆ. ಮಾಡ್ತೀನಿ ಇರು, ಏನಾದ್ರು ಒಂದು ಮಾಡ್ತೀನಿ. ಯಮುನಾ, ಏ ಯಮುನಾ, ಏನಾತ ಹಗುರ್ಕ ಮಾಡ, ಕೈಗೆ ಕೊಕೊಂಡಿ. ನೀವು ಸುಮ್ಮನೆ ಇದ್ದೀರಲ್ಲ ಅಷ್ಟು ಸಾಕ. ನಿಮ್ ಕೈಯಾಗ ಏನೂ ಆಗಂಗಿಲ್ಲ. ನಾ ಏನ್ ಮಾಡ್ಲಿ, ಆ ಬಂಗಾರ ಸಾಮಾನು ನನ್ನ ಕೈಗೆ ಸಿಗವಲ್ದು. ಆ ಮದ್ವಿ ವ್ಯಾಳದಾಗ ಏನಾದ್ರೂ ಮಾಡ್ಬೇಕಿತ್ತು. ಈಗ ಸಿಕ್ಕಿದ್ರು ಇಲ್ಲಿದ್ದು ಹೋಗಕ್ಕಾಗಂಗಿಲ್ಲ. ಯಾಕಾಗಂಗಿಲ್ಲ? ನನ್ ಕರ್ಮ. ಪೊಲೀಸ್ರು ಹೇಳಿಲ್ಲೇನ ಈ ವಿಚಾರಣೆ ಮುಗಿಯೋ ಮಟ್ಟ ಯಾರು ಮನೆಯಿಂದ ಹೊರಗೋಗಂಗಿಲ್ಲ ಅಂತ? ಯಮುನಾ, ಅದು ನಮಗಲ್ಲ, ಆ ಮನೆಯವ್ರಿಗಷ್ಟ. ನೀನ್ ಈ ಮನೆ ಆಳಲೇನ? ಈ ಮನೆಯವ್ರು ಮಾಡಿದ್ರಾಗ ನಿನ್ ಕೈವಾಡನು ಐತಿ ಅಂತ ಇಡೀ ಊರ್ಗ ಗೊತ್ತೈತಿ. ಈ ವಕೀಲರನ್ನ ಕೂಣಿ ಮಾಡಿದ್ದ ನೀನಾ ಅಂತ ಪೊಲೀಸರು ಹೇಳಿದ್ರು ಹೇಳ್ಬೋದು. ಏ ಯಮುನಾ, ನಾ ಏನು ಮಾಡಿಲ್ಲ. ಆದ್ರೆ ವಿಚಾರಣೆ ಆಗತ್ತಲ್ಲ, ನೀನ್ ಸಿಕ್ಕೊಂಡ್ರೆ ನಾ ಏನ್ ಮಾಡ್ಲಿ? ಈ ದೊಡ್ಡ ಮನೆಯಾಗ ಸಾಯೋ ತನಕ ಜೀತ ಮಾಡ್ಕೊಂಡಿರ್ಲೇನ? ಯಮುನಾ, ನೀ ಸುಮ್ಮನಿರ, ಮೊದಲು ನನ್ನ ತಲೆ ಕಟ್ಟ ಮೊಸರು ಗಡಿಗೆ ಆಗೈತಿ. ನಿನ್ ಕೈಯಾಗ ಏನು ಆಗಂಗಿಲ್ಲ, ಆಳಾಗೆ ಚಾಕರಿ ಮಾಡ್ತಿರೋ ಆಳಾಗೆ ಸಾಯಿ, ಅದು ಇಲ್ಲೇ. ಯಾವನು ನಿನ್ನ ಕೇಳಂಗಿಲ್ಲ, ನೋಡ್ತಾ ಇರ. ಯಮುನಾ, ಈ ದಿಬಾಗ್ಯನ್ ಕಮ್ಮಿ ಇಲ್ಲ, ಅದನ್ನ ತಂದು ಹೊಯ್ರಿ. ಯಮುನಾ, ಇನ್ನೂರೈವತ್ತು ತೊಲ ಬಂಗಾರ. ಬಾಬಾ ಬಾಬಾ ಬಾ, ನನ್ನ ಅಂದಾಜಿನ ಹೇಳುವುದಾದ್ರೆ ಲಕ್ಷಾಂತರ ರೂಪಾಯಿ ಆಗ್ತದೆ ಗೆಳೆಯ. ಆಗ್ಬೋದು. ರಘು, ಈ ಎಲ್ಲ ವಿಷಯವನ್ನು ನೀನೇ ನನಗೆ ಹೇಳಿದ್ದಲ್ಲವೋ, ಹಾಗಾಗಿ ನಾನು ನಿನಗೊಂದು ಮಾತು ಹೇಳ್ತೇನೆ. ಅಲ್ಲ, ಇಷ್ಟು ಬೆಲೆ ಬಾಳುವ ಒಡವೆಗಳನ್ನೆಲ್ಲ ಮನೆಯಲ್ಲಿ ಇಟ್ಟುಕೊಂಡು ಕಳ್ಳತನ ಆಗುತ್ತೆ ಅದೊಂದು ಮಂಡೆ ಬಿಸಿ ಮಾಡಿಕೊಳ್ಳೋದ್ರಲ್ಲಿ ಏನು ಅರ್ಥ ಉಂಟು ಮಾರ್ರೆ? ಇನ್ನೇನು ಮಾಡೋಕ್ಕಾಗುತ್ತೆ, ಬೇರೆ ದಾರಿ ಏನಿದೆ? ಬ್ಯಾಂಕ್ ಲಾಕರ್ನಲ್ಲಿ ಇಡು. ಚೆನ್ನಾಗಿ ಹೇಳಿದೆ. ಮನೆಯವ್ರು ಇದಕ್ಕೆಲ್ಲ ಒಪ್ಪೋದಿಲ್ಲ, ಒಪ್ಪಿದ್ರು ಅಮ್ಮ ಅಂತೂ ಒಪ್ಪೋದಿಲ್ಲ. ಅಮ್ಮನನ್ನು ನೀನು ಒಪ್ಪಿಸು ಗೆಳೆಯ. ನನಗೆ ಒಂದು ವಿಷಯ ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಪ್ರಕರಣ ನಡೆಯುತ್ತಿದ್ದರು ನೀನು ಏನೂ ಆಗದವನಂತ ಇದೆಯಲ್ಲ, ಅದು ಹೇಗೆ? ಗೆಳೆಯ, ಇಷ್ಟು ವರ್ಷ ನಾನು ಮನೇಲೇ ಇರಲಿಲ್ಲ, ಓದೋದಕ್ಕೆ ಅಂತ ಹೊರಗಡೆ ಇದ್ದೆ. ಈ ಮನೇಲಿ ಏನು ನಡೀತಿತ್ತು, ಇಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದೇ ನಂಗೆ ಗೊತ್ತಾಗ್ತಿರಲಿಲ್ಲ. ಇನ್ನು ಈ ಒಡವೆ ವಿಚಾರ ನನಗೆ ಏನೂ ಗೊತ್ತಿಲ್ಲ. ನನಗಷ್ಟೇ ಅಲ್ಲ, ಶಂಕರಣ್ಣಂಗೂ ಅತ್ತಿಗೆಗೂ ಒಡವೆ ವಿಚಾರನೇ ಗೊತ್ತಿಲ್ಲ. ಓಹೋ, ಅಂದ್ರೆ ಇಷ್ಟು ವರ್ಷ ಇಷ್ಟು ಒಡವೆ ನಿಮ್ಮ ಮನೇಲಿ ಇದ್ದದ್ದು ಮನೆಯಲ್ಲಿ ಯಾರಿಗೂ ಗೊತ್ತಿರಲಿಲ್ವೋ? ಅಮ್ಮನ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲಿಲ್ಲ. ಓ, ಇನ್ನು ಒಡವೆಗಳಲ್ಲಿ ಮಂದಾಕಿಣಿದೇನೋ ಪಾಲಿದೆಯಂತೆ, ರಾಧನ್ ಪಾಲಿದೆಯಂತೆ, ಎಲ್ಲರೂ ಒಡವೆಯಿಂದ ಬಿದ್ದು ಸಾಯ್ತಾ ಇದ್ದಾರೆ. ಒಂದು ನಿಮಿಷ ಗೆಳೆಯ, ರಾಧಾ ನಿನ್ನ ಅಕ್ಕ ಸರಿ, ಮಂದಾಕಿಣಿ ಅಂದರೆ ಆ ದಾಕ್ಷಾಯಿಣಿ ಮಗಳಲ್ಲವೋ,
ಅವಳದ್ದು ನಿಮ್ಮ ಮನೆ ಒಡವೆಲೆ ಅಂತ ಪಾಲು. ಅದಾಕ್ಷಣಿ ಸತ್ತಾಗ ಅವಳ ಮೈ ಮೇಲೆ ಒಡವೆಗಳಿತ್ತಂತೆ, ಅದನ್ನ ನಮ್ಮನೆಯವರೇ ಇಟ್ಕೊಂಡಿದಾರಂತೆ. ಈ ಮಂದಾಕಿಣಿ ದಾಕ್ಷಾಯಿಣಿ ಮಗಳಲ್ವಾ, ಅದಕ್ಕೆ ಆ ಒಡವೆಗಳೆಲ್ಲ ಅವಳಿಗೆ ಸೇರಿದ್ದು ಅಂತ ಅವಳು. ಇನ್ನು ರಾಧನ ಮೈ ಮೇಲೆ ಒಂದಿಷ್ಟು ಒಡವೆಗಳನ್ನ ಅವಳು ಮೊದಲೇ ಹಾಕಿದ್ರಂತೆ, ಆ ಒಡವೆ ಎಲ್ಲ ಬೇಕು ಅಂತ ಅವಳು ಕೂತಿದ್ದಾಳೆ. ಸರಿ, ಇದಕ್ಕೆ ನಿಮ್ಮಮ್ಮ ಏನು ಹೇಳ್ತಾರೆ? ಅಮ್ಮ ಹೇಳೋದೇನು, ಆ ಒಡವೆ ರೂಮ್ಗೆ ಯಾರು ಹೋಗೋಗೇ ಇಲ್ಲ, ಹೋದ್ರೆ ಎಳ್ಕೊಂಬಂದು ಆಚೆ ಹಾಕ್ತಾರೆ. ಅವತ್ತೊಂದಿನ ಸರಿತಾ ಅತ್ಕೆನ ದಾಕ್ಷಾಯಿಣಿ ಅಂತ ಅನ್ಕೊಂಡು ಎಳ್ಕೊಂಬಂದು ಆಚೆ ಹಾಕ್ಬಿಟ್ಟಿದ್ರು, ದೊಡ್ಡ ಗಲಾಟೆನೇ ಆಗೋಯ್ತು ಅಂತ. ನಿಮ್ಮ ಅತ್ತಿಗೆನ ದಾಕ್ಷಾಯಿಣಿ ಅಂದ್ಕೊಂಡಿದ್ದ? ಗೆಳೆಯ, ದಾಕ್ಷಾಯಿಣಿ ಬದುಕಿರೋವರೆಗೂ ನಮ್ಮಮ್ಮ ಅವಳನ್ನ ಮನೆ ಒಳಗಡೆ ಬಿಟ್ಟಿರಲಿಲ್ಲ. ಈಗ ಅವ್ರ ಮಗಳು ಮಂದಾಕಿಣಿ ಬಂದು ಸೇರ್ಕೊಂಡಿದ್ದಾಳೆ. ಅವಳಿಗೆ ಅವರಮ್ಮನ ಆತ್ಮ ಇವತ್ತಿಗೂ ಸಹಾಯ ಮಾಡ್ತಿದೆ ಅಂತ ನಮ್ಮಮ್ಮ ಅನ್ಕೊಂಡಿದ್ದಾರೆ. ನಮ್ಮ ಅತ್ತಿಗೆ ಕತೆ ಬಿಡು, ಒಂದಿನ ರಾಧಾ ನಮ್ಮಕ್ಕ ಅವಳ ಒಡವೆ ರೂಮ್ಗೆ ಹೋಗಿದ್ಲು ಅಂದ್ಬಿಟ್ಟು ಅಂತ ಹೇಳ್ಕೊಂಬಂದು ಆಚೆ ಹಾಕ್ಬಿಟ್ಟಿದ್ರು. ಹ್ಮ್, ನಿಮ್ಮಮ್ಮನ ಮಂಡೆಯಲ್ಲಿ ಏನಿದೆ ಅಂತ ನನಗೆ ಈಗ ತಿಳಿಯಿತು ಗೆಳೆಯ. ಪಾಪ ಅವರ ಪರಿಸ್ಥಿತಿ ನೋಡು. ಇಷ್ಟೆಲ್ಲ ಆಗುತ್ತಿರುವುದೇ ಆ ಒಡವೆ ನಿಮ್ಮ ಮನೆಯಲ್ಲಿ ಇರುವುದಕ್ಕೆ. ಮೊದಲು ಅದನ್ನು ಬ್ಯಾಂಕ್ನಲ್ಲಿ ಹಾಕು ಮಾರ, ಇಲ್ಲದಿದ್ದರೆ ಒಡವೆ ಸಲುವಾಗಿ ಕೊಲೆ ಆದರೂ ಆದೀತು. ಕೊಲೆ ಆದರೂ ಮನೇಲಿರೋ ಒಡವೆಗಳನ್ನ ಬ್ಯಾಂಕಲ್ಲಿ ಇಡೋದಕ್ಕೆ ಮಾತ್ರ ಮನೆಯವರು ಒಪ್ಪಲ್ಲ. ಅಂದಮೇಲೆ ಆ ಒಡವೆ ನಿಮ್ಮ ಮನೆಯಲ್ಲಿ ಇರುವಷ್ಟು ದಿನ ನಿಮ್ಮ ಮಂಡೆ ಬಿಸಿ ತಪ್ಪಿದ್ದಲ್ಲ. ಎಂತ ಗೆಳೆಯ, ಇಷ್ಟು ದಿವಸ ನನ್ನ ಬಳಿ ಇದನ್ನು ಯಾಕೆ ಮುಚ್ಚಿಟ್ಟಿದ್ದು? ಸುಮ್ಮನೆ ನಮ್ಮನೆ ಸಮಸ್ಯೆನೆಲ್ಲ ನಿನಗೆ ಹೇಳಿ ಟೆನ್ಷನ್ ಹಾಕೊಡೋದು ಅಂತ ಹೇಳಿಲ್ಲ. ಸರಿ ಬಿಡು, ಈಗ ನಾನು ಬಂದಿದ್ದೇನಲ್ಲ, ನನ್ನ ಬಳಿ ಹೇಳ್ಕೋ, ನಿನ್ನ ಮನಸ್ಸಿನ ಭಾರ ಕಮ್ಮಿ ಆಗ್ತದೆ. ಗೆಳೆಯ, ಇದೆಲ್ಲ ಅಷ್ಟು ಸುಲಭಕ್ಕೆ ಆಗೋ ಹೋಗೋ ಮಾತಲ್ಲ, ಈ ಸಮಸ್ಯೆಗಳೆಲ್ಲ ಹೀಗೇ ಇರುತ್ತೆ. ಹ್ಞೂ, ಚಿಂತಿಸಬೇಡ ಗೆಳೆಯ, ಹೊಸದಾಗಿ ಮದುವೆ ಆಗಿದೆಯಾ, ನೆಮ್ಮದಿಯಾಗಿ ಇರು, ಏನಾದ್ರು ಮಾಡುವ. ಐ ನೋ ಸರ್, ನಾನು ಮೊನ್ನೆ ತಾನೇ ಎರಡು ಡಾಕ್ಯುಮೆಂಟ್ಸ್ ಮೇಲ್ ಮಾಡಿದ್ದೀನಿ, ಪ್ಲೀಸ್ ಅದನ್ನು ಚೆಕ್ ಮಾಡ್ಕೊಳ್ಳಿ. ಐ ಅಂಡರ್ಸ್ಟ್ಯಾಂಡ್ ಸರ್, ಡಿಲೇ ಆಗ್ತಾ ಇದೆ ನನಗೆ ಗೊತ್ತು. ನೋ ಸರ್, ಇಟ್ಸ್ ಹೈಲಿ ಇಂಪಾಸಿಬಲ್, ನಾನೀಗ ಇಲ್ಲಿಂದ ಹೊರಡೋಕ್ಕಾಗೋದೇ ಇಲ್ಲ ಸರ್. ಪ್ಲೀಸ್, ನಾನು ನನ್ನ ಕೊಲೀಗೆ ಎಲ್ಲ ಪೇಪರ್ಸು ಮೇಲ್ ಮಾಡಿದ್ದೀನಿ, ಅವ್ರು ನಿಮ್ಮ ಜೊತೆ ಕೋಆರ್ಡಿನೇಟ್ ಮಾಡ್ತಾರೆ, ಆಮೇಲೆ ನೀವು ಎನಿ ಟೈಮ್ ನನಗೆ ಫೋನಲ್ಲಿ ಸಿಗ್ತೀರಲ್ವಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಛೇ, ಈ ಪಾಂಡು ಒಬ್ಬ ಎಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹೋಗಿ ಹೋಗಿ ಆ ರಘುರಾಮ್ ಫ್ರೆಂಡ್ ಅಕ್ಷಯ್ ಹತ್ರ ಈ ಒಡವೆ ಬಗ್ಗೆ ಎಲ್ಲ ಮಾತಾಡ್ತಾನೆ. ಪೆದ್ದು ಮುಂಡೇದು ಒಂದೂ ಅರ್ಥ ಆಗಲ್ಲ. ಸುರೇಖ, ಸುರೇಖ, ಏನಾಯ್ತು ಸುರೇಖ, ಎನಿ ಪ್ರಾಬ್ಲಮ್? ಮಾಧವ್, ನನ್ಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ. ನನ್ನ ಕೆಲಸ ಎಲ್ಲ ಪೆಂಡಿಂಗ್ ಆಗಿಬಿಟ್ಟಿದೆ, ಒಂದು ಕಾನ್ಫರೆನ್ಸ್ ಅಟೆಂಡ್ ಮಾಡೋಕ್ಕಾಗ್ತಿಲ್ಲ. ನನ್ನ ಕೊಲೀಗೊಬ್ಬರು ನನಗೆ ಹೆಲ್ಪ್ ಮಾಡ್ತಿದ್ದಾರೆ, ಆದರೆ ಒಟ್ಟಿನಲ್ಲಿ ಕೆಲಸ ಆಗ್ತಾ ಇದೆಯಲ್ವಾ? ಕೆಲಸ ಆಗ್ತಿದೆ ಅಂತ ಎಲ್ಲ ಬೇರೆಯವ್ರ ಮೇಲೇ ಬಿಟ್ಬಿಡೋಕ್ಕಾಗತ್ತಾ ಮಾಧವ್? ಮತ್ತು ನಾವೇನು ಮಾಡಬೇಕೀಗ? ನಾವೇನು ಮಾಡೋಕ್ಕಾಗ್ತಿಲ್ಲ, ಅದೇ ಪ್ರಾಬ್ಲಮ್ಮು. ಸುರೇಖ, ನನಗೂ ಹಾಗೆ ಆಗ್ತಾ ಇದೆ, ಕಾಲೇಜ್ ಬೇರೆ ಇದೆ, ಅವ್ರಿಗೆ ಏನು ಅಂತ ಕಾರಣ ಹೇಳೋದು? ನಮ್ಮ ಮೇಲೆ ಕೊಲೆ ಆರೋಪ ಇದೆ ಅಂತ ಹೇಳೋಕ್ಕಾಗತ್ತಾ? ಎಕ್ಸ್ಕ್ಯೂಸ್ ಮೀ, ಕೊಲೆ ಆರೋಪ ಅಲ್ಲ, ಬರೀ ವಿಚಾರಣೆ. ಅದು ಸರಿ, ಆದರೆ ಕೆಲಸಕ್ಕೆ ಹೋಗದೆ ಇರೋದಕ್ಕೆ ಈ ಕಾರಣ ಕೊಡೋಕ್ಕಾಗತ್ತಾ? ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಾವಾಗಲೇ ಹೊರಟ್ಬಿಟ್ಟಿದ್ದಿದ್ರೆ ನನ್ನ ಮಾತು ನೀವು ಕೇಳಲಿಲ್ಲ. ನಾನು ಎಷ್ಟು ಸಲ ನಿಮ್ಗೆ ಹೇಳಿದೆ ಈ ಮನೆ ವಿಚಾರದಲ್ಲಿ ತಲೆ ಹಾಕಬೇಡಿ ಹಾಕಬೇಡಿ ಅಂತ, ಆದರೆ ನೀವು ಕೇಳಲಿಲ್ಲ. ಈಗ ನೋಡಿ, ಸಿಕ್ಕಾಕೊಂಡ್ವಿ. ಯಾವ ಮಟ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ ಅಂದರೆ ಯಾವಾಗ ಹೊರಗೆ ಬರ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ನೀನು ಮತ್ತೆ ಇಲ್ಲಿ ಬರಲೇಬಾರ್ದಾಗಿತ್ತು, ಬೆಂಗಳೂರಿನಲ್ಲೇ ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ಅಟ್ಲೀಸ್ಟ್ ನೀನಾದರೂ, ನೀವಿಲ್ಲೇ ಇದ್ರಿ ಅಂತ ನಾನು ಬಂದೆ, ನಾನು ಬರದೇ ಇದ್ದಿದ್ರೆ ನಿಮ್ಗಿನ್ನೂ ಕಷ್ಟ ಆಗಿರೋದು. ಮತ್ತೀಗ ಏನು ಮಾಡೋದು? ಏನು ಮಾಡೋಕ್ಕಾಗತ್ತೆ? ಏನೂ ಮಾಡೋಕ್ಕಾಗಲ್ಲ, ವಿಚಾರಣೆ ಮುಗಿಯೋವರೆಗೂ ನಾವಿಲ್ಲೇ ಇರಬೇಕು. ಆದರೆ ಒಂದು ಮಾತು ಹೇಳ್ತೀನಿ, ಈ ವಿಚಾರಣೆ ಮುಗ್ದಿದ್ದ ಕೂಡಲೇ ನಾವಿಲ್ಲಿಂದ ಹೊರಡಬೇಕು. ಹೌದೌದು, ನಾವು ಹೊರಡಲೇಬೇಕು. ಯಾರು ಫೋನು?
ಮಾಧವ್ ಜಸ್ಟ್ ಡೋಂಟ್ ವರಿ ಅಬೌಟ್ ಇಟ್. ಈ ರಾಜಾ ಸೇಟ್ ವಿಚಾರ ಏನ್ ಮಾಡೋಣ? ನಾನು ಹೇಳ್ತಿಲ್ವಾ ಮಾಧವ್, ಈಗ ವಿಚಾರ ಬೇಡ. ಸುರೇಖಾ, ಮನೆಯಲ್ಲಿ ಮೊದಲೇ ಬೇಕಾದಷ್ಟು ಪ್ರಾಬ್ಲಮ್ಗಳಿವೆ, ಅದ್ರ ಜೊತೆಗೆ ಇದು ಒಂದು ಬೇಡ. ಮಾಧವ್ ಪ್ಲೀಸ್, ಆ ವಿಚಾರ ಈಗ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ. ಸುರೇಖಾ, ಮಾಧವ್ ಪ್ಲೀಸ್, ಟೈಮ್ ಬಂದಾಗ ಇದ್ರ ಬಗ್ಗೆ ಮಾತಾಡೋಣ, ಈಗ ಬೇಡ. ಓಕೆ, ವಕೀಲರು ಮತ್ತು ಮಂದಾಕಿನಿ ನಡುವೆ ಇಷ್ಟೆಲ್ಲ ವ್ಯವಹಾರ ಆಗಿತ್ತು. ನೀನು ಹೇಳಿದ್ದನ್ನೆಲ್ಲ ಕೇಳಿದರೆ ಪ್ರಕರಣ ಭಾರಿ ಆಳ ಉಂಟು ಅನ್ನಿಸ್ತಾ ಇದೆ ಮಾರ್ರೆ. ನಾನು ಅದನ್ನು ಹೇಳ್ತಿರೋದು, ಅದಕ್ಕೆ ಮನೇಲಿ ಇಷ್ಟೆಲ್ಲ ಜಗಳ. ನಾನು ಹೇಳುವುದು ಇಷ್ಟೇ ಗೆಳೆಯ, ಇಂಥ ಸಮಯದಲ್ಲಿ ನೀವು ಮನೆಯವರೆಲ್ಲ ಒಗ್ಗಟ್ಟಾಗಿರಬೇಕು. ಇಲ್ಲದಿದ್ದರೆ ಮನೆ ಹೊರಗೆ ನಡೆಯುತ್ತಿರೋ ಪ್ರಕರಣಗಳು ಮನೆ ಒಳಗಿರೋರಿಗೆ ಹಿಂಸೆ ಕೊಡುತ್ತದೆ. ಈಗ ವಕೀಲರು ಕೊಲೆ ಆಗಿದೆ, ನೀವದು ಮಾಡುತ್ತಿದ್ದರೂ ನಿಮ್ಮ ಹಾಗೂ ಅವರ ನಡುವೆ ಮನಸ್ತಾಪ ಇದ್ದದ್ದು ಇಡೀ ಊರಿಗೆ ಗೊತ್ತ ವಿಷಯ. ಈಗ ಆರೋಪ ನಾಳೆ ನಿಮ್ಮ ಮೇಲೆ ಬಂದರೆ ಏನು ಮಾಡ್ತೀರಿ? ಏನು ಮಾಡೋದೇನು ಬಂತು ಗೆಳೆಯ, ಈ ಕೊಲೆ ನಾವು ಮಾಡಿಲ್ಲ ಅಂದಮೇಲೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಅದು ನೀನು ಹೇಳ್ತೀಯ, ಆದರೆ ಪೊಲೀಸವರು ವಿಚಾರಣೆ ಮಾಡೇ ಮಾಡುತ್ತಾರಲ್ವ ಗೆಳೆಯ. ಅದು ಡ್ಯೂಟಿ ಅವ್ರು ಮಾಡ್ಕೊಳ್ಳಿ ಬಿಡು. ಶ ಈಗ ನಿಮ್ಮ ವಿರುದ್ಧ ಸಾಕ್ಷಿ ಬಂದರೆ ನೀವೇನು ಮಾಡ್ತೀರಿ? ಆ ಸಾಕ್ಷಿನೇ ಸುಳ್ಳು. ಹಾಂ, ಅದನ್ನು ನಿರೂಪಿಸ್ಬೇಕಾಗ್ತದೆ ಗೆಳೆಯ, ಇಲ್ಲ ಅಂತಂದರೆ ಭಾಳ ತೊಂದರೆ ಉಂಟು. ಅದಕ್ಕಾಗಿ ನಾ ಏನು ಹೇಳೋದಂದರೆ, ನಿಜವಾದ ಕೊಲೆಗಾರ ಯಾರು ಅಂತ ಗೊತ್ತಾಗೋದು ಭಾಳ ಮುಖ್ಯ ಇದೆ ಗೆಳೆಯ. ಕೊಲೆಗಾರ ಯಾರೆಂಬುದು ಗೊತ್ತಾಯಿತು ಗೆಳೆಯ. ಯಾರು? ಮಂದಾಕಿಣಿನ. ಹೇಗೆ ಆ ಹುಡುಗಿ? ತುಂಬ ಹಠ ಮುಂಡು, ಯಾರ ಹತ್ರ ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗಲ್ಲ. ಅದಿರಲಿ, ಅವಳಿಗೆ ತಾನು ಮಾಡ್ತಿರೋ ತಪ್ಪು ಅಂತಾನೆ ಅರ್ಥ ಆಗಲ್ಲ. ಯಾಕೋಳ ವಿಷಯ ಗೆಳೆಯ, ನಾನು ಅವಳನ್ನ ಮಾತಾಡಿಸ್ತೇನೆ. ಯಾಕೆ? ಸುಮ್ಮನೆ ತಮಾಷೆಗೆ. ಮಂಡಾಕಿನಿ ಅವರೇ, ಒಂದು ನಿಮಿಷ. ನನ್ನ ದಾರಿಗಡ್ಡ ಬರಬೇಡ. ವಕೀಲರನ್ನ ಕೊಲೆ ಮಾಡಿಸಿದ್ದು ನೀನೇ ಅಲ್ವೋ? ಹಾಗಂತ ನಿನಗ್ಯಾರು ಹೇಳಿದ್ದು? ಗೆಳೆಯನ ಕಡೆ ನೋಡೋ ಅವಶ್ಯಕತೆ ಇಲ್ಲ, ಇದು ಗೆಳೆಯ ಹೇಳದ್ದಲ್ಲ, ಸಾಕ್ಷಿಗಳು ಆಗ ಹೇಳ್ತಾ ಉಂಟು. ನೀನೇ ವಕೀಲರು ಕೊಲೆ ಮಾಡಿಸಿದ್ದಂತೆ. ಓ, ಹಾಗಾದ್ರೆ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಅದಿಲ್ಲದೆ ನಾವು ಮಾತಾಡೋದೇ ಇಲ್ವಲ್ಲ. ಪಾಯಿಂಟ್ ನಂಬರ್ 1, ನಿನ್ನ ಹಾಗೂ ವಕೀಲರ ನಡುವೆ ಒಂದು ಒಪ್ಪಂದ ಆಗಿತ್ತು. ನಿನ್ನ ತಾಯಿ ಒಡವೆ ಅವರು ಕೊಡಿಸ್ಕೊಡುವುದಾಗಿ, ರಸ್ತೆ ಬದಿ ಜಮೀನಿಗೆ ನಿನ್ನ ಒಪ್ಪಿಗೆ ಇರುವುದಾಗಿ. ಎಂತ? ಪಾಯಿಂಟ್ ನಂಬರ್ 2, ಆ ಒಪ್ಪಂದದ ಪ್ರಕಾರ ಏನೂ ಆಗಲಿಲ್ಲ. ಪಾಯಿಂಟ್ ನಂಬರ್ 3, ಈ ಕಾರಣಕ್ಕಾಗಿ ನೀನು ಬೇಸರಗೊಂಡು ಸೀದಾ ಅವರ ಕಚೇರಿಗೆ ಹೋದದು. ಅಲ್ಲಿ ನಿನ್ನ ಹಾಗೂ ಲಾಯರ್ ನಡುವೆ ಜೋರು ಜಗಳ ಆಯಿತು. ಜಗಳದ ಕೊನೆಯಲ್ಲಿ ನೀನು ಲಾಯರ್ ಮೇಲೆ ಹಲ್ಲೆ ಮಾಡಿದ್ದು. ಎಲ್ಲಿ? ಆಗ ಈ ದೊಡ್ಡ ಮನೆಯವರು ಅಲ್ಲೇ ಇದ್ರು. ಅಲ್ಲೇ ಇದ್ದದ್ದು ಅಲ್ಲ, ನೀ ಹೋದ ಮೇಲೆ ಅವ್ರು ಬಂದದ್ದು. ಪಾಪ, ಲಾಯರ್ಗೆ ಆದ ಹಲ್ಲೆಯನ್ನು ನೋಡಿ ದೊಡ್ಡ ಮನೆಯವರು ಆಸ್ಪತ್ರೆಗೆ ಕೊಂಡೊಯ್ದದ್ದು. ಈ ಸಮಯವನ್ನು ನೀನು ಉಪಯೋಗಿಸಿ ಊರಿನವರ ಬಳಿ ದೊಡ್ಡ ಮನೆಯವರೇ ಲಾಯರನ್ನು ಹೊಡೆದದ್ದು ಅಂತ ನಂಬಿಸಿದ್ದು, ಹೌದಲ್ವೋ? ಇಬ್ಬರ ಜಗಳ ಮೂರನೆಯವರ ಲಾಭ ಎಂದು ನೀನು ಮಾಡಿದ್ದು. ನೀನು ಮಾಡಿದ್ದು ಮುಚ್ಚಾಕ್ಲಿಕ್ಕೆ ಮನೆಯವರು ಮಾಡಿದ್ದು ಅಂತ ನೀನು ಕತೆ ಕಟ್ಟಿದ್ದು. ಇದು ತಪ್ಪಲ್ವೋ? ಆದರೆ ಏನು ಮಾಡಿದರೂ ನಿನ್ನ ಲೆಕ್ಕಾಚಾರದಂತೆ ನಡೆಯಲಿಲ್ಲ. ಅದಕ್ಕೆ
ಲಾಯರ್ನ ನೀನೆ ಕೊಲೆ ಮಾಡಿಸಿದ್ಲು. ಏಯ್, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ, ಇದೆಲ್ಲ ಸುಳ್ಳು. ಹ್ಮ್, ಹಾಗಾದ್ರೆ ನಿಜ ಏನು ಅಂತ ಹೇಳು ಮಾಡಾಯ್ತಿ. ಇದನ್ನೆಲ್ಲ ಮಾಡಿಸಿದ್ದು ಈ ದೊಡ್ಡ ಮನೆಯವರು. ಸಾಕ್ಷಿ ಸಾಕ್ಷಿ ಪೊಲೀಸ್ ಹುಡುಕ್ತಾರೆ. ನೀನ್ಯಾರು ಇದನ್ನೆಲ್ಲ ಕೇಳಕ್ಕೆ? ನೋಡು, ನನ್ನ ಮೇಲೆ ಈ ಆರೋಪ ಮಾಡಬೇಡ. ಮಾಡಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಎಂತ ಮಾಡ್ತೀಯ? ವಕೀಲರನ್ನ ಕೊಲೆ ಮಾಡಿದಾಗೆ ನನ್ನೂ ಕೊಲೆ ಮಾಡಿಸ್ತೀಯ? ಏಯ್, ಯಾರೋ ನೀನು ನೆಂಟನಾಗಿ ಬಂದಿದೆಯಾ, ಹಾಗೆ ಇದ್ಬಿಡು. ಈ ಮನೆ ವಿಚಾರಕ್ಕೆಲ್ಲ ತಲೆ ಹಾಕಬೇಡ. ರಘು, ಹೇಳ ನನ್ನ ಗೆಳೆಯನ್ಗೆ ನನ್ನ ತಂಟಕ್ಕೆ ಬರಬೇಡ ಅಂತ. ನಾನು ಸುಮ್ಮನೆ ಇರಲ್ಲ, ಗೊತ್ತು. ಮಂದಾಕಿನಿ ಅವರೇ, ಮಂದಾಕಿನಿ ಅವರೇ, ನೀವೆಷ್ಟೇ ಕೋಪಿಸಿಕೊಂಡರು ಕೂಗಾಡಿದರು ಸತ್ಯ ಬದಲಾಗುವುದಿಲ್ಲ ನೋಡಿ. ವಕೀಲರನ್ನ ಕೊಲೆ ಮಾಡಿಸಿದ್ದು ನೀವೇ ಅಲ್ವೋ? ಏಯ್, ಪದೇ ಪದೇ ನನ್ನ ದಾರಿಗಡ್ಡ ಬರ್ತಿದೀಯ. ಬಂದ್ರೆ ನನ್ನ ಕೊಲೆ ಗೊತ್ತಾಗತ್ತೆ, ನಾನೇನು ಅಂತ ಗೊತ್ತಾಗತ್ತೆ. ಸುಮ್ಮನೆ ಬಿಡಲ್ಲ, ಜೀವ ತೆಗಿತೀನಿ. ಹ್ಮ್, ಅದೇ ವಕೀಲರು ತೆಗೆದಾಗೆ. ಇದು ನನಗೆ ಬೇಡವಾಗಿತ್ತು, ನಾನೇನು ಬಿಡಲ್ಲ. Oh, 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 oh